ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಚಿಕ್ಕೋಡಿ ತಾಲೂಕಿನ ಜೈನಾಪುರ ಅನ್ನುವಂತಹ ಹೊರವಲಯದಲ್ಲಿ, ಜೈನಾಪುರ ಗ್ರಾಮದ ಹೊರವಲಯದಲ್ಲಿ ಒಂದು ಅಪಘಾತ ಸಂಭವಿಸಿದೆ. ಚಲಿಸ್ತಾ ಇದ್ದ ಕಾರು ಬೆಂಕಿ ಕಾಣಿಸಿಕೊಂಡಿದ್ದು, ಕಾರ್ನಲ್ಲಿದ್ದಂತಹ ವ್ಯಕ್ತಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾನೆ. ಇನ್ನು ಈ ಘಟನೆ ಆಕಸ್ಮಿಕವೋ ಅಥವಾ ಪ್ರೀ ಪ್ಲಾನ್ಡ್ ಆಗಿತ್ತ ಅನ್ನೋದನ್ನ ಪೊಲೀಸರ ತನಿಖೆ ನಂತರವಷ್ಟೇ ತಿಳಿದು ಬರಬೇಕಾಗಿದೆ. ಇನ್ನು ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ದೌಡಾಯಿಸಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ FSL ತಂಡವೂ ಕೂಡ ಸ್ಥಳಕ್ಕೆ ಆಗಮಿಸಿ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಅಂದ್ರೆ ಇದು ಪ್ರೀ ಪ್ಲಾನ್ಡ್ ಆಗಿತ್ತ ಅಥವಾ ಆಕಸ್ಮಿಕವಾಗಿ ಬೆಂಕಿ ಹೊತ್ತಿಕೊಂಡು ಸಾವನ್ನಪ್ಪಿದ್ದ ಅಂತ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬನ್ನಿ ಹಾಗಾದ್ರೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಸ್ವಲ್ಪ ನಮ್ ಹುಡುಗರ ಬಂದಿರ್ತಾರೆ. ಚಿಪ್ಪು ಹಂದಿಗಳನ್ನ ಕಳ್ಳತನ ಮಾಡ್ತಾ ಇದ್ರು. ಅಂದ್ರೆ ಅಕ್ರಮವಾಗಿ ಬೇಟೆಯಾಡಿ ಆ ಹಂದಿಗಳನ್ನ ಚೀನಾಗೆ ಸಾಗಾಟ ಮಾಡ್ಲಾಗ್ತಾ ಇತ್ತಂತೆ. ಚಿಪ್ಪು ಹಂದಿಗಳನ್ನ ಔಷಧಿ ತಯಾರಿಕೆಯಲ್ಲಿ ಅತಿ ಹೆಚ್ಚಾಗಿ ಬಳಸುವಂತಹ ರಾಷ್ಟ್ರ ಅಂತ ಅಂದ್ರೆ ಅದು ಚೀನಾ. ಹೀಗಾಗಿ ಚೀನಾಗೆ ಇಲ್ಲಿಂದ ಬೇರೆಡೆ ಎಕ್ಸ್ಪೋರ್ಟ್ ಮಾಡ್ಲಾಗ್ತಾ ಇತ್ತು, ಅದು ಕೂಡ ಅಕ್ರಮವಾಗಿ. ಬೆಳಗಾವಿಯ ಖಾನಾಪುರದ ಹತ್ರ ಇರುವಂತಹ ಕಾಡಿನಲ್ಲಿ
ಈ ಚಿಪ್ಪು ಹಂದಿಗಳು ಹೆಚ್ಚಾಗಿ ಕಂಡು ಬರುತ್ತವೆ. ಹೀಗಾಗಿ ಅಲ್ಲಿ ಆದರೆ ಅಲ್ಲಿ ಭೇಟಿ ಮಾಡೋದಕ್ಕೆ ಅವಕಾಶ ಇಲ್ಲ ಭೇಟಿಯಾಡೋದಕ್ಕೆ. ಹೀಗಾಗಿ ಅಲ್ಲಿ ಅಕ್ರಮವಾಗಿ ಭೇಟಿಯಾಡಿ ಆ ಚಿಪ್ಪು ಹಂದಿಗಳನ್ನು ಸಾಗಾಟ ಮಾಡ್ತಾ ಇರಬೇಕಾದ್ರೆ ಬೆಳಗಾವಿಯ ಪೊಲೀಸರು ಅದನ್ನು ಬಹಿರಂಗಪಡಿಸಿ ಅವರನ್ನು ತಡೆದಿದ್ದಾರೆ. ಇನ್ನು ಈ ಕುರಿತಾಗಿ ಒಂದು ವರದಿ ಇದೆ, ನೋಡೋಣ. ನಮ್ಮ ಸಮಾಜವನ್ನು ನಶಾ ಮುಕ್ತವಾಗಿಸಬೇಕಾದ್ರೆ ಮೊದಲು ಅದಕ್ಕೆ ಇನಿಷಿಯೇಟ್ ತೆಗೆದುಕೊಳ್ಬೇಕಾಗಿರೋದು ಪೊಲೀಸರೇ ಅಂತ ಬೆಳಗಾವಿಯ SP ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಭೀಮಾಶಂಕರ್ ಗುಳೇದ್ರ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಮೊದಲು ಪೊಲೀಸರಿಂದಾನೇ ಇದು ಶುರುವಾಗಬೇಕು. ಹಲವಾರು ಜನ ಪೊಲೀಸರು ತಂಬಾಕು ತಿನ್ನೋದು ಅಥವಾ ಈ ಸ್ಮೋಕಿಂಗ್ ಏನೋ ಧೂಮ್ರಪಾನವನ್ನು ಮಾಡೋದು ಈ ಥರದ ವ್ಯಸನಗಳಿಗೆ ಅಣಿಯಾಗಿದ್ದಾರೆ. ಹೀಗಾಗಿ ಇದನ್ನು ಮೊದಲು ಅವರು ಬಿಟ್ಟು ಸಮಾಜಕ್ಕೆ ಮಾದರಿಯಾಗಬೇಕು ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲಾಡಳಿತ ಅಂದರೆ ಬೆಳಗಾವಿ ಜಿಲ್ಲಾಡಳಿತ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಬೇಕಾಯಿತು ಅಂದರೆ ಯುವಕರನ್ನ ವ್ಯಸನ ಮುಕ್ತರನ್ನಾಗಿಸ್ಬೇಕು ಅಂತ ಹೇಳಿದ್ದಾರೆ. ಬನ್ನಿ ಹಾಕಿದ್ರೆ ಏನ್ ಮಾತನಾಡ್ತಾ ಇದ್ದಾರೆ ನೋಡೋಣ. ನಾನು ಕೇಳಿದ್ದಕ್ಕೆ ಇಷ್ಟೇ, ಇಲ್ಲಿಂದ ಶುರು ಆಗ್ಲಿ ಅಂತ. ನಾವು ಬಿಡೋಣ, ಬೇರೆಯವರಿಗೂ ಬಿಡಿಸೋಣ. ನಮ್ಮ ಆಫೀಸಿಗೆ ಸ್ವಲ್ಪ ಕ್ಲೀನ್ ಆಯ್ತದಲ್ಲ, ಮುಂಚೆ ಬಾತ್ರೂಮ್ಸ್ ಹೆಂಗಿರ್ತಿದ್ದು ನೋಡಿರಲ್ಲ, ಸ್ವಚ್ಛ ಆಗ್ಲಿಕ್ಕೆ ಕಾರಣ ನಾನು ಇವರಂಗೆ MBBS ಕಲ್ತಿದ್ದಕ್ಕೆ. ನಾನು MBBS ಕಲಿಬೇಕಾದ್ರೆ ಕಾಲೇಜ್ ಸ್ಟೂಡೆಂಟ್ ಅಸೋಸಿಯೇಟ್ ಪ್ರೆಸಿಡೆಂಟ್ ಇದ್ದೆ. ಹಿಂಗೆ ಹುಡ್ಕ ಹಾಕೊಂಡು ತಂಬಾಕು ಹಾಕೊಂಡು ಹಿಂಗೆ ಮೂಲೆ ಹುಡುಗಿಯೋ ಚಟ ಭಾಳ ಆಯ್ತು. ನಾನು ಕಲ್ತಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ. ಸ್ವಲ್ಪ ಗೌರ್ಮೆಂಟ್ ಹಾಸ್ಪಿಟಲ್ ಬರೋವೇ ಇಂಥವ್ರು ಜಾಸ್ತಿ ಮಾಡ್ತಾರೆ, ಯಾಕಂದ್ರೆ ಹೇಳೋದು ಕೇಳೋದು ಯಾರಿರಲ್ಲ. ನಾನು ನೋಡಿದ್ರೆ ಒಂದು ಪಾಠ ಅಂತ ಭಾವಿಸ್ತಿದ್ದೆ ಅವರಿಗೆ. ಯಾರು ನನ್ನ ಕಣ್ಣು ಮುಂದೆ ಹೋಗಿ ಕಡೆಗೆ ಕಂಪ್ಲೇಂಟ್ ಕೊಟ್ಟರು, ಸರಿ ಹೊಡಿತಾನೆ ನೋಡ್ರಿ ನಮಗೆ ಅಂತ ಅಂತೇಳಿ. ಅವಾಗ ಸಂಜಯ್ ಡಾಕ್ಟ್ರು ನಮ್ಮಲ್ಲಿ ಇದ್ದಿದ್ದು ಚಲೋ ಇರ್ತಿತ್ತು, ನನ್ನ ಕಡೆ 4 ಹೊಡಿಸ್ಕೊಳ್ಳೋದು ಕಮ್ಮಿ ಆಗ್ತಿತ್ತು. ಆಮೇಲೆ ಈ ಹಾಸ್ಪಿಟ್ಲೊಳಗೆ ಏನು ಮಾಡಿದ್ರಲ್ಲ, ಅದೇ ರೀತಿ ಪ್ರತಿಯೊಬ್ಬರು ಹೊರಗಡೆ ಬರೋದು ಚೆಕ್ ಮಾಡ್ತಾಯಿದ್ರು. ಈಗ ಸಜೆಸ್ಟ್ ಮಾಡ್ತಾಯಿದ್ರು ವಾಪಸ್ ಹೋಗೋದು ಚೆಕ್ ಮಾಡೋಕ್ಕೆ, ಏನೇನು ಸಿಗ್ತಾವೆ ಯಾರೇ ಬಿಡೋದು. ಸೊ ಜೋಕ್ಸ್ ಅಪಾರ್ಟ್, ಇಟ್ ಈಸ್ ಸಚ್ ಹಾರಿಬಲ್ ಅನ್ಪ್ಲೆಸೆಂಟ್. ದುರಭ್ಯಾಸಗಳಿಂದ ಸಮಾಜ ಹಾಳಾಗುತ್ತೆ, ಯುವಕರು ತಮ್ಮ ಪೊಟೆನ್ಷಿಯಲ್ ಅನ್ನ ಕಡಿಮೆ ಮಾಡ್ಕೊಳ್ತಾರೆ ಅಥವಾ ಕಳ್ಕೊಳ್ತಾರೆ ಅಂತ ಹೇಳಬಹುದು. ಹೀಗಾಗಿ ಯುವಕರನ್ನ ಇದರಿಂದ ದೂರ ಇಡಬೇಕು ಅನ್ನೋ ಆಗಿದ್ರೆ ಈ ಕೆಟ್ಟ ಚಟಗಳಿಂದ ದೂರ ಇಡೋದ್ರಿಂದಲೇ ಸಮಾಜವನ್ನ ಮತ್ತಷ್ಟು ಹೆಲ್ದಿಯಾಗಿ ಕಟ್ಟೋದಕ್ಕೆ ಸಾಧ್ಯ ಅಂತ ಜಿಲ್ಲಾಧಿಕಾರಿಯಾಗಿರುವ ಶ್ರುತಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಇನ್ನು ಅಲ್ಲಿಯೂ ಕೂಡ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುತ್ತೆ. ಹೀಗಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದಂತಹ ಅವರು ಈ ತರಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಹಾಕಿದ್ರೆ ಏನ್ ಹೇಳ್ತಾರೆ ಜಿಲ್ಲಾಧಿಕಾರಿ ಕೇಳೋಣ. ರೆವೆನ್ಯೂ ಅಲ್ಲ, ಎಲ್ಲ ಗೌರ್ಮೆಂಟಿಗೆ ರೆವೆನ್ಯೂ, ಕುಡಿಯೋದು ಮತ್ತೆ ಟೊಬ್ಯಾಕೋ ಎಲ್ಲವೂ ರೆವೆನ್ಯೂ ಆಗ್ತಾ ಇರ್ತದೆ ಗೌರ್ಮೆಂಟಿಗೆ. ಇದು ನಾನು ಪ್ರೊಫೆಷನಲ್ ಇದ್ದಾಗ ಅಥವಾ ನನ್ನ ಸರ್ವಿಸ್ ಅಲ್ಲಿ ಕೇಳಿದ್ರು, ನೀವು ಬರೀ ಸಿಗರೆಟ್ ಸೇದೋರಿಗೆ ದಂಡ ಹಾಕ್ತೀರಿ, ಇವರಿಗೆ ಯಾಕೆ ಅಂದ್ರೆ ಸೇವನೆ ಮಾಡೋರಿಗೆ ಅಂದ್ರೆ ಮದ್ಯಪಾನ ಮಾಡೋರಿಗೆ ಯಾಕೆ ದಂಡ ಹಾಕಲ್ಲ ಅಂತ. ಅವಾಗ ಒಂದು ಥಾಟ್ ಬಂತು, ಈಗ ಮದ್ಯಪಾನ ಮಾಡೋರು ಅವರಿಗೆ ಹಾರ್ಮ್ಫುಲ್, ಅದು ಸಿಗರೆಟ್ ಸೇದೋರು ಇನ್ನೊಬ್ಬರಿಗೆ ಹಾರ್ಮ್ಫುಲ್. ಅದಕ್ಕೆ ಅದ್ರ ಮೇಲೆ ಸಿಗರೆಟ್ ಸೇದೋದ ಮೇಲೆ ಕೇಸ್ ಮಾಡ್ತಾ ಇರೋದು. ಆಮೇಲೆ ಏನಾಗ್ತದೆ ಅಂದ್ರೆ, ನಾನು ಅಂದ್ರೆ ನೀವು ನೋಡಿರ್ಬೋದು, ನಾನು ಅಂದ್ರೆ ಹೆಣ್ಣು ಮಕ್ಕಳು ಸಹ ಸೇದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ
ಅಂದ್ರೆ ಈಗ ಸ್ವಲ್ಪ ಏಜ್ ಆದವರು ಸಿಟೀಸ್ ಅಲ್ಲೆಲ್ಲ ಏನಾಗಿದೆ ಅಂದ್ರೆ ಹೆಣ್ಣು ಮಕ್ಕಳು ಗಂಡಸರು ಮಾತ್ರ ಮಕ್ಕಳು ಸೇರ್ತಿದ್ರು, ಈಗ ಹೆಣ್ಣು ಸಹ ಸೇರ್ತಾರೆ ಸಿಟೀಸ್ ಅಲ್ಲಿ. ಈ ಪಬ್ಬಿಗೆಲ್ಲ ಹೋದ್ರೆ ಎಲ್ಲ ಹಾಗೇನೆ ಮಾಡ್ತಿರ್ತಾರೆ, ಆಮೇಲೆ ಅದೊಂದು ಅಭ್ಯಾಸ ಮಾಡ್ಕೊಂಡು ಬಿಡೋದು. ಈಗ ಏನಾಗ್ತದೆ ಅಂದ್ರೆ ನನಗೆ ಟೀದು ಅಡಿಕ್ಷನ್ ಇದೆ, ಅದೇ ರೀತಿ ಅವರಿಗೆ ಬೆಳಿಗ್ಗೆ ತಗೊಂಡ್ರೆ ಸಿಗರೇಟ್ ಸೇರಿಸಬೇಕು, ನನಗೆ ಬೆಳಿಗ್ಗೆ ಒಂದು ಟೈಮ್ ಟೀ ಕುಡಿಬೇಕು ಮತ್ತೆ ಸಂಜೆ ಕುಡಿಬೇಕಾಗ್ತದೆ.